हाय हेलो फ्रेंड्स एल्लरिगू नमस्कार वरितांबिका व्लॉग गे एल्लरिगू स्वागत नानु इदन्न हसी अवरेकाळिंद सांबार हेगे माडोदु अन्नोदन्न तोरिस्कोड्ता इद्दीनि इदक्के मुख्यवागि बेकागिरोदु हसी अवरेकाळु नानु इल्ली अर्ध केजि हसी अवरेकाळन्नु तगोंडु बिडिसि स्वच्छ माडि इट्कोंडिद्दीनि नंतर एरडु बदनेकायि हागे ओंदु आलूगड्डे तगोंडिद्दीनि नंतर मसालेगे ಒಂದು ಇಂಚು ಚಕ್ಕೆ ಒಂದು 3/4 ಲವಂಗ ಸ್ವಲ್ಪ ಸೋಂಪು ಕಾಳು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲ ಒಂದಸಲ ಮಿಕ್ಸಿಗೆ ಹಾಕೊಂಡು ತಿರುಕೋಬೇಕು ನಂತರ ಈ ಮಸಾಲನ ಎರಡು ಹಂತದಲ್ಲಿ ತಿರುಕೋಬೇಕಾಗುತ್ತೆ ಈಗ ಹೇಳಿದ ಪದಾರ್ಥಗಳು ಒಂದಸಲ ನಂತರ ಎರಡು ಸ್ಪೂನ್ ಧನಿಯಾ ಪೌಡರ್ 1/2 ಸ್ಪೂನ್ ಅಚ್ಚಕಾರದ ಪುಡಿ ಒಂದು 2-3 ಚಮಚ ತೆಂಗಿನಕಾಯಿ ತುರಿ ಒಂದು ಟೊಮೆಟೊ ಒಂದು ಸ್ವಲ್ಪ ಈರುಳ್ಳಿ ಎರಡು ಗಡ್ಡೆ ಈರುಳ್ಳಿನಲ್ಲೇನೇ ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಇದೀನಿ ನಂತರ ಇಲ್ಲಿ ಬದನೆಕಾಯಿ ಮತ್ತೆ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದೀನಿ ಇಲ್ಲಿ ನೋಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಗೆ ಸೋಂಪು ಕಾಳು ಒಂದು ಚಿಟಿಕೆ ಅರಿಶಿನ ಎಲ್ಲಾನು ಹಾಕಿ ಮಿಕ್ಸಿಗೆ ಹಾಕೊಂಡಿದೀನಿ ನಾನು ಈಗ ಕುಕ್ಕರ್ ಇಟ್ಬಿಟ್ಟು ಒಂದು 2 ಚಮಚ ಎಣ್ಣೆ ಹಾಕಿಬಿಟ್ಟು ಅವರೆಕಾಳು ಹಾಕ್ತೀನಿ ಅಷ್ಟರಲ್ಲಿ ಈ ಮಸಾಲೆ ಮಿಕ್ಸಿಗೆ ಹಾಕಿರೋದು ಒಂದಸಲ ತಿರುಕೊಳ್ಳೋಣ ಉಳಿದಿದ್ದ ಮಸಾಲೆಗಳು ಇಲ್ಲಿ ತೋರಿಸಿದಿನಲ್ಲ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಎಲ್ಲಾನು ಇನ್ನೊಂದಸಲ ಟೊಮೆಟೊ ಮತ್ತೆ ಈರುಳ್ಳಿ ಜೊತೆಗೆ ರುಬ್ಕೊಂಡಿದ್ದೀನಿ ಸೋ ಎರಡು ಸಲ ಒಂದಸಲ ಈ ಐಟಮ್ಸ್ ನಂತರ ಮೊದಲೇ ಹೇಳಿದ ಮಸಾಲೆ ಅದೊಂದಸಲ ತಿರುಕೊಂಡಿದ್ದೀನಿ ಯಾಕೆ ಈ ತರ ತಿರುಕೊಳ್ಳೋದು ಅಂತಂದ್ರೆ ಈ ಹಸಿ ಮಸಾಲೆನ ಮೊದಲೇ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಈ ತರ ಮಾಡ್ತಾ ಇದೀನಿ ನಂತರ ಇಲ್ಲಿ ನೋಡಿ ಅವರೆಕಾಳು ಹಾಕೊಂಡಿದ್ದೀನಿ 2 ನಿಮಿಷ ಫ್ರೈ ಆಗ್ತಾ ಇದೆ ಈ ಹಂತದಲ್ಲಿ ನಾವು ಆಲೂಗಡ್ಡೆ ಮತ್ತೆ ಬದನೆಕಾಯಿಯನ್ನು ಹಾಕೋಣ ಅವರೆಕಾಳು ಹಾಕಿ ಬದನೆಕಾಯಿ ಮತ್ತೆ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಈ ಮಸಾಲೆ ತಿರುಕೊಂಡಿದ್ವಲ್ಲ ಅದನ್ನ ಆಡ್ ಮಾಡೋಣ ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಮೊದಲು ತಿರುಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆಡ್ ಮಾಡೋಣ ಆಡ್ ಮಾಡ್ಬಿಟ್ಟು ಸ್ವಲ್ಪ ಇಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇರಲಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅವರೆ ಈಗ ಉಪ್ಪು ಹಾಕಿದ್ರೆ ಅವರೆ ಕಾಳು ಸ್ವಲ್ಪ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ನಂತರ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಖಾರದ ಪುಡಿ ಧನಿಯಾ ಪುಡಿ ಅದಲ್ಲ ಅದನ್ನ ಆಡ್ ಮಾಡೋಣ ಇದರಲ್ಲಿ ನೋಡಿ ಮೊದಲು ಅವರೆಕಾಳು ಹಾಕಿದ್ದೆ ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಫ್ರೈ ಮಾಡಿದೆ ನಂತರ ಮೊದಲು ರುಬ್ಕೊಂಡಿದ್ದ ಮಸಾಲೆ ಹಾಕಿ ಹುರ್ಕೊಂಡಿದ್ದೀನಿ ಈ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ನಾವು ಇನ್ನೊಂದು ಸಲ ಮಿಕ್ಸಿ ಟೊಮೆಟೊ ಈರುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ತೆಂಗಿನಕಾಯಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ಟು ನಂತರ ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆಡ್ ಮಾಡಿ ಕುಕ್ಕರ್ ಮುಚ್ಚೋಣ ಈಗ ನೀವು ಬೇಕಾದ್ರೆ ಉಪ್ಪು ಮತ್ತೆ ಖಾರ ಯಾವುದಾದ್ರೂ ಹೆಚ್ಚು ಕಮ್ಮಿ ಆಗಿದೆ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಜಲ್ಲು ಬರೋವರೆಗೂ ಕುದಿಸ್ಕೊಳ್ಳೋಣ ಮೊದಲೇ ಯಾಕಂದರೆ ಸ್ವಲ್ಪ ಬೆಂದಿದೆ ಎಲ್ಲ ತರಕಾರಿ ಅವರೆಕಾಳು ಎಲ್ಲ ಅವರೆಕಾಳು ಸ್ವಲ್ಪ ಎಳೆಯದಾದ್ರಿಂದ ಇದಕ್ಕೆ ಒಂದೇ ಒಂದು ವಿಜಲ್ ಸಾಕು ಈಗ ಒಂದು ವಿಜಲ್ ಬರ್ತಾ ಇದೆ ಬಂದಮೇಲೆ ಇಷ್ಟವನ್ನು ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈಗ ಕುಕ್ಕರ್ ಕೂಲ್ ಆಗಿದೆ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈ ಸ್ವಾದಿಷ್ಟಕರವಾದ ಅವರೆಕಾಳು ಸಾಂಬಾರು ಸಿದ್ಧವಾಗಿದೆ ಇದು ಅವರೆಕಾಳು ಸೀಸನ್ನಲ್ಲಿ ಇನ್ನೂ ತುಂಬ ಕಲರ್ಫುಲ್ ಆಗುತ್ತೆ ಈಗ ಸೀಸನ್ ಇಲ್ಲ ನಂತರ ಇದನ್ನು ಚಪಾತಿ ಪೂರಿ ರೊಟ್ಟಿ ಅನ್ನ ಮುದ್ದೆ ಯಾವುದು ಈ ಅವರೆಕಾಳು ಸಾಂಬಾರನ್ನು ಅನ್ನ ಮುದ್ದೆ ಚಪಾತಿ ಪೂರಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಸವಿಯಬಹುದು ಇದು ಅವರೆಕಾಳು ಸೀಸನ್ನಲ್ಲಿ ಇನ್ನೂ ಕಲರ್ಫುಲ್ ಆಗುತ್ತೆ ಈಗ ಅವರೆಕಾಳು ಸೀಸನ್ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್